ಸಕ್ಸಸ್ ಫೇಲ್ಯೂರ್ ಎರಡನ್ನು ನೀನು ಹ್ಯಾಂಡಲ್ ಮಾಡೋಕೆ ಗೊತ್ತಿದ್ರೆ ನಿನ್ನ ಜೀವನದಲ್ಲಿ ಗೆದ್ದೆ ಅನ್ನೋದು ಇಲ್ಲ. ರಮ್ಯಾನ ಅಪಹರಣ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸಂಚಾರಿ ವಿಜಯ್ ಇದ್ದೇ ಇರ್ತಾರೆ ಸರ್. ಅದೇ ನನ್ಗೆ ಸ್ವಲ್ಪ ಹಿಂಸೆ ಅನ್ಸೋದು ರೊಮ್ಯಾಂಟಿಕ್ಸ್. ನನಗೆ ಮೊದಲನೇದು ಜ್ಞಾಪಕ ಬರೋದು ಆ ಸಿನಿಮಾ ಹೇಗೆ ಶುರು ಆಯಿತು ಅನ್ನೋದೇ ಒಂದು ಸಖತ್ ತಮಾಷೆ ವಿಷಯ. ಅದೆಲ್ಲದನ್ನು ತುಂಬ ಹತ್ರನೇ ಇದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ, ಅದು ಭಾರಿ ಖುಷಿ ಆಯಿತು ನನಗೆ. ನಮಸ್ಕಾರ. ಗೌರಿಶಕ್ಕಿ ಸ್ಟುಡಿಯೋದ ಈ ಸಂದರ್ಶನ ಸಿನಿಮಾ ಸಂದರ್ಶನ ಲಂಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿಶಕ್ಕಿ. ಸೊ ನಮ್ಮೊಂದಿದ್ದಾರೆ ಲಂಕೆ ಸಿನಿಮಾದ ತಂಡ, ಸಿನಿಮಾದ ನಿರ್ದೇಶಕರು ರಾಮ್ ಪ್ರಸಾದ್ ನಮ್ಮೊಂದಿದ್ದಾರೆ. ರಾಮ್ ಪ್ರಸಾದ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. 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 ಇನ್ನು ಈ ಚಿತ್ರದ ನಾಯಕ ನಟ ಯೋಗೇಶ್ ನಮ್ಮೊಂದಿಗಿದ್ದಾರೆ. ಯೋಗೇಶ್ ನಿಮಗೆ ಕೂಡ ಸ್ವಾಗತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ಈ ಚಿತ್ರದ ನಾಯಕ ನಟಿ ಕೃಷಿ ನಿಮಗೆ ಕೂಡ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು. ಸೊ ನನಗೆ ಈ ಲಂಕೆ ಅನ್ನೋ ಟೈಟಲ್ ತುಂಬ ಏನಳಿ ವಿಶೇಷ ಅನಿಸುತ್ತೆ. ನಾವು ಪದೇ ಪದೇ ಹೆಂಗೆ ಮಹಾಭಾರತಕ್ಕೆ ರಾಮಾಯಣಕ್ಕೆ ಹೋಗ್ತೀವಿ ಅಂತ ಅನ್ನೋದೇ ನಂಗೆ ಆಶ್ಚರ್ಯ ಅನಿಸುತ್ತೆ ಅಲ್ವಾ? ಎಷ್ಟು ಟಿ ವಿನಲ್ಲಿ ಧಾರಾವಾಹಿಗಳು ಬಂದರೂ ಕೂಡ ಮತ್ತೆ ಧಾರಾವಾಹಿಗಳು ಬರ್ತಿರ್ತವೆ, ಮತ್ತೆ ಹೊಸದಾಗಿ ಯಾರೋ ಏನೋ ಮಾಡ್ತಾರೆ. ಸೊ ನೀವು ಕೂಡ ಆ ಥರ ರಾಮಾಯಣಕ್ಕೆ ವಾಪಸ್ ಹೋಗಿ ಏನೋ ಮಾಡಿದಿರಾ? ಹೇಗೆ? ಇಲ್ಲ, ವಾಪಸ್ ಎಲ್ಲೂ ಹೋಗೋದಿಲ್ಲ, ನಾವು ಹೋಗೋದೇ ಇಲ್ಲ. ಈ ಸೃಷ್ಟಿ ಇರೋವರೆಗೂ ರಾಮಾಯಣ ಮಹಾಭಾರತ ಪ್ರಚಲಿತ. ಭಾಳ ಚೆನ್ನಾಗಿ ಹೇಳಿದ್ರಿ. ಅಂತಂದ್ರೆ ಏನು ಮಾತಿನ ಅರ್ಥ ಏನು ಅಂದರೆ ರಾಮಾಯಣ ಆಗ ಹೋಗಿದ್ದಿಲ್ಲ, ರಾಮಾಯಣ ಈಗಲೂ ನಡೀತಾ ಇದೆ. ಈಗಲೂ ರಾಮ ಇದ್ದಾನೆ, ಈಗಲೂ ರಾವಣ ಇದ್ದಾನೆ, ಈಗಲೂ ಸೀತೆ ಇದ್ದಾಳೆ ಅಲ್ವಾ? ಸೊ ಹಾಗೆ ಯಾ. ಸೊ ಇದರಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ ಲಂಕೆ ಅಂತ ಇಟ್ಟಿರೋದ್ರಿಂದ ಇಲ್ಲಿ ರಾವಣ ಹೀರೋನ ಹೆಂಗೆ? ಹೌದು, ರಾವಣ ಹೀರೋನೂ ಹೌದು, ವಿಲನ್ನೂ ಹೌದು. ಓಕೆ. ಇಲ್ಲಿ ನಾನು ಸತ್ಯ ಹೇಳ್ತಿದ್ದೀನಿ, ಇಲ್ಲಿ ವಾಲ್ಮೀಕಿ ರಾಮಾಯಣ ಅನ್ನೋದು ಏನಿದೆ ಅದು ಒಂದು ಮಾತ್ರ ನಮಗೆ ಪ್ರಚಲಿತವಾಗಿರೋವಂಥದ್ದು, ಅಂದರೆ ತುಂಬ ಜನಕ್ಕೆ ಗೊತ್ತಿರೋವಂಥದ್ದು. ಅದು ಬಿಟ್ಟು ರಾವಣನಲ್ಲಿ ಇರೋವಂಥ ಹಲವಾರು ಅತ್ಯುತ್ತಮ ಉತ್ಕೃಷ್ಟವಾದ ಗುಣಗಳು ಏನಿದೆ ಅದು ರಾಮನ್ನು ಮೀರಿಸಿದಂಥ ಗುಣಗಳಿದೆ ನಿಜವಾಗ್ಲೂ. ರಾವಣ 64 ವಿದ್ಯೆಗಳಲ್ಲಿ ಪಾರಂಗತ ಅಂತೆ, ರಾಮ 32 ವಿದ್ಯೆಗಳಲ್ಲಿ ಪಾರಂಗತ. ಹೌದು ಹೌದು. ಸೊ ಹಾಗಾಗಿ ರಾವಣನ ನೀವು ಕ್ಯಾರೆಕ್ಟರೈಸೇಷನ್ ನೀವು ನೋಡ್ತಾ ಹೋಗ್ತು ಅಂತಂದರೆ ನಿಮಗೆ ಅದೇ ಒಂದು ಬ್ರಹ್ಮಾಂಡವಾಗಿ ಕಾಣಿಸುತ್ತೆ. ಏನು ಇನ್ಸ್ಪಿರೇಷನ್ ನಿಮಗೆ ರಾಮ್ ಪ್ರಸಾದ್ ಇಲ್ಲಿ ಲಂಕೆ ಮಾಡಬೇಕು, ರಾವಣನ ಇಟ್ಕೊಂಡು ಮಾಡಬೇಕು ಅಂತ? ನಿಮ್ಮೊಳಗೆ ರಾವಣ ಇದ್ದಾನ? ಖಂಡಿತ. ಪ್ರತಿಯೊಬ್ಬ ಭಾರತೀಯರಲ್ಲಿ ರಾವಣ ಇದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಂತ ಹೇಳ್ಬೋದು. ಓಕೆ, ಹಾಂ ಹೇಳಿ. ಏನು ಇನ್ಸ್ಪಿರೇಷನ್ನು? ಇನ್ಸ್ಪಿರೇಷನ್ ಏನಂತಂದರೆ, ಹೌದು, ನಮಗೆ ಇದು ಮಹಾನ್ ಗ್ರಂಥ ಆಗಿರೋ ಕಾರಣದಿಂದಾಗಿ ಇಲ್ಲಿಂದ ಇನ್ಸ್ಪೈರ್ ಆಗುವಂಥದ್ದು ಏನೂ ಇಲ್ಲ ಸತ್ಯ ಹೇಳಬೇಕು ಅಂತಂದರೆ. ಯಾಕಂದರೆ ನಮ್ಮ ಜೀವನದ ಕ್ರಮದಲ್ಲೇ ಇದೆ, ರಾಮಾಯಣ ಇರ್ಬೋದು, ರಾಮ ಇರ್ಬೋದು, ರಾವಣ ಇರ್ಬೋದು. ಬಟ್ ಈ ಸಿನಿಮಾ ಮಾಡಬೇಕು, ಈ ಥಾಟನ್ನು ಸಿನಿಮಾ ಮಾಡಬೇಕಂತ ಅನಿಸಿದ್ದು ಏನಾದರೂ ಒಂದು ಅಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳೋದಾದರೆ, ನಾನು ಸಮಾಜಶಾಸ್ತ್ರ ವಿದ್ಯಾರ್ಥಿ. ಸೊ ಹಾಗಾಗಿ ನಾನು ಈ ರೀತಿ ಸೃಷ್ಟಿ, ಸಮಾಜ, ಕುಟುಂಬ, ವ್ಯಾಪಾರ ಇದನ್ನೆಲ್ಲ ನಾನು ಅಧ್ಯಯನ ಮಾಡ್ತಾ ಬರ್ತಾ ಇರಬೇಕಾದ್ರೆ ನನಗೆ ಒಂದು ವ್ಯಾಪಾರ ಅನ್ನೋದು ಒಂದು ಕಮರ್ಷಿಯಲ್ ಎಲಿಮೆಂಟ್ ಅಂತ ಅನ್ನಿಸ್ತು. ಹೀಗಾಗಿ ಈ ವ್ಯಾಪಾರದ ಬಗ್ಗೆ ನಾನು ಯಾವ ರೀತಿ ವ್ಯಾಪಾರ ಶುರು ಆಯಿತು ಅನ್ನೋದನ್ನೆಲ್ಲ ನೋಡ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ ಸಿಕ್ಕಿದ್ದೇನಂತಂದರೆ, ಮೊದಲನೇದು ಕೊಟ್ಟು ತಕ್ಕೊಳ್ಳೋ ಪ್ರಕ್ರಿಯೆ, ಅದು ಅದೇ ವಿಶ್ವದ ಪ್ರಥಮ ವ್ಯಾಪಾರ. ಅದು ಬಿಟ್ಟರೆ ಮತ್ತೊಂದು ಸ್ಕಿನ್ ಬಿಸ್ನೆಸ್. ಸೊ ಇದನ್ನು ಇಟ್ಕೊಂಡು ನನಗೆ ಕಮರ್ಷಿಯಲ್ ಎಲಿಮೆಂಟ್ ಅಂತ ಅನ್ನಿಸ್ತು. ಹಾಗಾಗಿ ಇದ್ರ ಬಗ್ಗೆ ನಾನು ಡೀಪಾಗಿ ಸ್ಟಡಿ ಮಾಡ್ತಾ ನನಗೆ ನಂದೇ ಆದಂಥ ಸ್ವಂತ ಊರಿನಲ್ಲಿ ನಡೆದಂಥ ಘಟನೆ ನನಗೆ ಗೊತ್ತಾಗ್ತು. ಸೊ ಹೀಗಾಗಿ ಈ ಘಟನೆ ನಾನು ಇಟ್ಕೊಂಡು ಅದನ್ನು ಬ್ಲೆಂಡ್ ಮಾಡ್ತಾ ಮತ್ತೆ ಡೆವಲಪ್ ಮಾಡ್ತಾ ಹುಟ್ಕೊಂಡಿದ್ದಂಥ ಕಥೆನೆ. ಅದೇ ಸ್ಕಿನ್ ಬಿಸ್ನೆಸ್ ಅಂದ್ರೆ ಏನು ಅಂದ್ರೆ ವೇಶ್ಯವಾಟಿ. ಹೌದು. ಓಕೆ ಓಕೆ. ನಿಮ್ಮ ಊರಲ್ಲಿ ಏನು ಘಟನೆ ನಡೀತು ಅದನ್ನ ನೀವು ಕಡೆ ಮೇಲೆ ನೋಡ್ತೀರಾ? ಘಟನೆ ತುಂಬಾ ಪ್ರಮುಖವಾಗಿರುವಂತದ್ದು. ಆಮೇಲೆ ಸಹಜವಾಗಿ ನಮ್ಮ ಇಂಡಸ್ಟ್ರಿನಲ್ಲಿ ಕಾಣದೆ ಇರುವಂತದ್ದು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಓಕೆ, ವೆರಿ ನೈಸ್. ಸೊ ಒಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಈಗ ಯೋಗಿ ಕೂಡ ಅಜ್ಞಾತವಾಸದಲ್ಲಿ ಇದ್ರು ಸ್ವಲ್ಪ ದಿನ, ನಾವೆಲ್ಲರೂ ಇರೋ ಹಂಗೆ. ಓಕೆ, ಸೊ ಯೋಗಿ ಏನು ನಿಮ್ಮ ಪಾತ್ರ ಇದರಲ್ಲಿ? ರಾಮ ರಾವಣ ಎರಡು ಸರ್. ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎರಡು ಗುಣಗಳಿರ್ತವೆ ಅಂತ. ಒಂದು ರಾಮನ ಗುಣನೂ ಇರುತ್ತೆ, ರಾವಣನ ಗುಣನೂ ಇರುತ್ತೆ. ಅದು ಸಿಚುಯೇಷನ್ ಪ್ರಕಾರ ಯಾವ ಪಾತ್ರ ಆಸೆ ಬರುತ್ತೆ ಅನ್ನೋದನ್ನು ಇದರಲ್ಲಿ ನನ್ನ ಪಾತ್ರನ ಬ್ಲೆಂಡ್ ಮಾಡಿ ತೋರಿಸಿದ್ದಾರೆ. ನನಗೇನು ಖುಷಿ ಆಯಿತು ಅಂದರೆ,
ಈಗ ನನಗೆ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಯಾಕಂದರೆ ಯಾವ್ದು ಸುಮಾರು ವರ್ಷಗಳಾದ ಮೇಲೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅವಕಾಶ ಸಿಕ್ಕಿದ್ದೆ ಇದು ಲಂಕೆ. ಲಂಕೆ ಸೊ ಕತೆ ಕೇಳ್ತಿದ್ದಂಗೆ ತುಂಬ ಖುಷಿಯಾಯಿತು. ಸರ್ ಡೆಫಿನೆಟ್ಲಿ ಮಾಡೋಣ ಸಿನಿಮಾ ಇದು ಅಂತೇಳಿ ಒಪ್ಕೊಂಡಿದ್ದು. ಪಾತ್ರ ನಾನೊಬ್ಬಂದೇ ಅಲ್ಲ, ಸಿನಿಮಾಲಿ ಬರೋ ಅಂಥ ಪ್ರತಿಯೊಂದು ಪಾತ್ರನೂ ತುಂಬ ಮುಖ್ಯವಾಗಿ ಇರೋವಂಥದ್ದನ್ನೇ ತುಂಬ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಒಂದು ಸುಮಾರು ಒಂದು 12-13 ಪಾತ್ರ ತುಂಬ ಮೇಯ್ನ್ ಪಾತ್ರಗಳು ಬರುತ್ತೆ. ಓಕೆ, ಪ್ರತಿಯೊಂದೂ ಈ ಒಂದು ಸಮವಾಗಿ ಸಾಕ್ಸೋದಿದೆಯಲ್ಲ ಅದು ಭಾರಿ ಕಷ್ಟ. ಸೊ ಅದು ಇವ್ರು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು, ನನಗೆ ಭಾರಿ ಖುಷಿಯಾಯಿತು. ಈಗ ನೀವು ನಿಮಗೆ ಒಂದು ಪ್ರಶ್ನೆ ಏನಂದರೆ, ಈಗ ನೀವು ರಾವಣ ಅಂತಂದರೆ ರಾವಣ ಸೀತೆನ ಅಪಹರಣ ಮಾಡಬೇಕಲ್ವ, ನಿಮಗೊಂದು ಆಪ್ಷನ್ ಇದ್ದರೆ ನೀವು ರಾವಣ ಆಗಿ ಒಬ್ಬರನ್ನ ಅಪಹರಣ ಮಾಡೋಕ್ಕೆ ನಿಮ್ಗೆ ಅವಕಾಶ ಸಿಕ್ಕರೆ ಯಾರನ್ನ ಅಪಹರಣ ಮಾಡೋಕೆ ಇಷ್ಟಪಡ್ತೀರಿ ಯೋಗಿ ನೀವು? ರಿಯಲ್ ಲೈಫ್ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಅಪಹರಣ ಮಾಡಬೇಕು ಅಂತ ಯಾರನ್ನೂ ಇಲ್ಲ. ನನ್ನ ವೈಫ್ನ ಮಗುನ ಕರ್ಕೊಂಡು ಐಸೋಲೇಟ್ ಜಾಗಕ್ಕೆ ಹೋಗ್ಬೇಕು ಅಂತ ಭಾರಿ ಆಸೆ. ಅದು ಬೇಡ, ಯಾರನ್ನ ಕರ್ಕೊಂಡು ಆ ಥರ ಯಾರು ಹೇಳಕ್ಕಾಗ್ತಾ ಇಲ್ವಾ? ಇಲ್ಲ ಹಂಗಂತೇನಿಲ್ಲ, ಸುಮ್ಮನೆ ಒಂದು ಇಲ್ಲ. ಈಗ ಏನು ಗೊತ್ತಾ, ಆಸೆಗಳಿಲ್ಲ. ಓ ಹಂಗೆ ಅಂದ್ರೆ ಇದ್ದಿದ್ದ ಆಸೆಗಳೆಲ್ಲ ಪೂರೈಕೆ ಆಯ್ತಲ್ಲ ಈ ಖಂಡಿತವಾಗ್ಲೂ ಇಲ್ಲ. ಇದ್ದಿದ್ದ ಆಸೆಗಳು ಪೂರೈಕೆ ಆಯ್ತು. ಮದ್ವೆ ಆಗ್ಬೇಕು ಅನ್ಕೊಂಡು ಹುಡುಗಿನ ಮದ್ವೆ ಅದೆ, ಮಗು ಅದು ಆಯಿತು. ಸೊ ಇನ್ನು ಬೇರೆ ಏನಿಲ್ಲ, ಇನ್ನೇನಿಲ್ಲ ಅಷ್ಟೇ. ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಡೈರೆಕ್ಟರ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಎಲ್ಲಾದರೂ ಕತೆ ಮಾಡ್ರಪ್ಪ, ಸಿನಿಮಾ ಮಾಡ್ರಪ್ಪ ಅಂತ ಕರ್ಕೊಂಡು ಹೋಗ್ಬೋದು. ಓಕೆ ಓಕೆ. ಸೊ ಅಂದರೆ ಇದು ಅಪಹರಣ ಅಂತಂದರೆ ಯಾರ ಜೊತೆಗೂ ನೀವು ಏಕಾಂತವಾಗಿರಬೇಕು ಅನ್ನೋದು ಅಲ್ವಾ? ಅದೇ ರಾವಣ ಕೂಡ ಅಂದ್ರೆ ನೋಡಿ, ರಾವಣ ಸೀತೆನ ಕರ್ಕೊಂಡು ಹೋದ್ರು ಹಿ ಡಿಂಟ್ ಟಚ್ ಹರ್ ಅಲ್ವಾ, ಅವಳನ್ನ ಹೊಲಿಸಕ್ಕೆ ಹೊಲಿಸ್ಕೊಳಕ್ ಟ್ರೈ ಮಾಡ್ದ. ಸೊ ಹಂಗೆ ಆ ಥರದ್ದು ನಾನು ಕೇಳ್ತಾ ಇರೋದು ಅಂದ್ರೆ ರಮ್ಯಾ ನಿಮ್ಮ ಒಂದು ರಮ್ಯಾನ ಅಪಹರಣ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪರಿಚಯ ಆಯ್ತು, ಸಿನಿಮಾ ಮಾಡಿದ್ವಿ, ಕೆಲಸ ಮಾಡಿದ್ವಿ, ಎಲ್ಲ ಆಯ್ತಲ್ಲ. ಸೊ ಅದೇನು ಅದನ್ನ ಅದ್ರ ಲೆಕ್ಕಕ್ಕೂ ಬರಲ್ಲ ಇವಾಗ. ಯಾಕಂದ್ರೆ ಆಸೆ ಇತ್ತು, ಕ್ರಶ್ ಇತ್ತು, ಎಲ್ರಿಗೂ ಗೊತ್ತಿರೋದೆ ಅದು. ಸೊ ಆ ಕ್ರಶ್ ಸಿನಿಮಾಗೆ ಬದಲಾವಣೆ ಆಯ್ತು. ಅದಾದ್ಮೇಲೆ ಕಲೀಗ್ಸ್ ಆಗೋದ್ವಿ. ಸೊ ಅದಾದ ನಂತರ ಬೇರೆ ಏನು ಇದಿಲ್ವಲ್ಲ, ಸೊ ಅಲ್ಲಿಗೆ ಮುಗೀತು ಅಂತ. ಸೊ ಹಂಗೆ ಪ್ರತಿಯೊಬ್ಬರು ರಾವಣ ಇರ್ತಾನೆ ಅಂತ ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳಿದೆ. ಸೊ ಕೃಷಿ ತಾವೇನ್ ಮಾಡ್ತಾ ಇದ್ರೆ ಇದರಲ್ಲಿ ಲಂಕೆಯಲ್ಲಿ? ನಾನು ಲಂಕೆಯಲ್ಲಿ ನೋಡ್ತಾ ಇದ್ದೀನಿ ಯಾರು ರಾಮ ಆಗ್ತಾರೆ ಯಾರು ರಾವಣ ಆಗ್ತಾರೆ ಯಾವ ಸಿಚುವೇಶನ್ ಅಲ್ಲಿ ಅಂತ. ಓಕೆ, ಬಟ್ ಯಾ, ಆಸ್ ಡೈರೆಕ್ಟರ್ ಸೆಡ್, ಇಟ್ಸ್ ಟ್ರೂ. ಆಕ್ಚುಲಿ ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಲ್ಲೂ ಆ ಸಿಚುವೇಶನ್ಗೆ ಬರೋ ತರ, ನೀವು ಯಾವಾಗ ರಾಮ ತರ ಯು ಹ್ಯಾವ್ ಟು ಬಿ ಸಿಂಪಥೆಟಿಕ್, ಯು ಹ್ಯಾವ್ ಟು ಬಿ ಕೈಂಡ್, ಯಾವಾಗ ರಾಮನ್ ತರ ಗುಣ ಬರಬೇಕು ಆ ಟೈಮಲ್ಲಿ ರಾಮನ್ ತರ ಗುಣ ಇದೆ. ಅಗೇನ್ ಒಂದು ಸಿಚುವೇಶನ್ ಬಂದಾಗ ವೆರ್ ಯು ಹ್ಯಾವ್ ಟು ಫೇಸ್, ವೆರ್ ಯು ಹ್ಯಾವ್ ಟು ಫೈಟ್, ಆ ಟೈಮಲ್ಲಿ ರಾವಣನ್ ಗುಣನು ಬಂದಿದೆ. ಐ ಥಿಂಕ್ ಎಲ್ಲಾ ಕ್ಯಾರೆಕ್ಟರ್ ಅಲ್ಲೂ ಅದೊಂದು ಇದೆ. ಸೊ ನನಗನ್ಸುತ್ತೆ ರಾವಣ ಅನ್ನೋದು ಬರೀ ಗಂಡಸಿಗಂತ ನಾವು ಒಂದು ಸೀಮಿತ ಮಾಡ್ಬೇಕಾಗಿಲ್ಲ ಅಂತ ಅಲ್ವಾ, ರಾವಣ ಇಲ್ಲಿ ರಾವಣ ಹೆಣ್ಣು ಕೂಡ ಆಗ್ಬೋದು ಅಂತ. See, it's a personality we are defining. Ravana antandaga na ravananike enake avara personality mele avarna define martivalla, that ravana annavaru heegidru, avara personality heegittu anta helbidu. Aa personality yargadru barabodu, gandasrige matra barbeku antilla athva hengisutte, it can be anybody's personality. So neevu yara parana madakke ishta padtire, neevu ravana adre nana ತುಂಬಾ ಜನ ಇದ್ದಾರಾ? ನಿನ್ನೆ ಕೇಳಿದ್ದೆ ಇವಾಗ ಕ್ವೆಶ್ಚನ್. ತುಂಬಾ ಜನ ಇದ್ದಾರೆ ಅಂದ್ರೆ ನಾನು ಆಕ್ಚುಲಿ ಡೈರೆಕ್ಟರ್ಸ್ ಗಳನ್ನ ಕರ್ಕೊಂಡು ಹೋಗಿ ನನಗೆ ಅಂತ ಸ್ಕ್ರಿಪ್ಟ್ ಬರೆಸ್ಕೊಂಡಿದ್ದೀನಿ ಸರ್. ಇನ್ಯಾರು ಇದ್ದಾರೆ ಸರ್ ನನ್ನ ಅಪಹರಣ ಮಾಡ್ಕೊಂಡು ಹೋಗೋರು ತುಂಬಾ ಜನ ನಾನೇ ಅನ್ನೋ. ಕನ್ನಡ ಸಿನಿಮಾ ಹೀರೋಗಳಲ್ಲಿ ಯಾರೊಬ್ಬರ ಹೆಸರು ಹೇಳಿ ಯಾರನ್ನ ಅಪಹರಣ ಮಾಡಿ. ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅಪಹರಣ ಏನ್ ಮಾಡ್ಬೇಕಾಗಿಲ್ಲ, ಬರ್ತಾರ ಅವರು ಹೀರೋಗಳಲ್ಲಿ ಕನ್ನಡದ್ದಂತ ಆಗಬೇಕಾಗಿಲ್ಲ ಯಾರಾದರೂ. ಏನಿ ಹೇಳಿ, ಏನಿ ಏನಿ ವಿಕ್ಕಿ ಕೌಶಲ್ ನ ಅಪಹರಣ ಮಾಡ್ಕೊಂಡು, ವಿಕ್ಕಿ ಕೌಶಲ್ ನ ಓಕೆ, ಅಂಡ್ ದುಲ್ಕರ್ ಸಲ್ಮಾನ್ ನ ನಾನು ಅಪಹರಣ, ದುಲ್ಕರ್ ಸಲ್ಮಾನ್ ನ ಓಕೆ. ಕನ್ನಡದಲ್ಲಿ ಹೇಳ್ರಿ ಮತ್ತೆ ಇಬ್ಬ ಎರಡು ಬೇರೆ ಬೇರೆ ಭಾಷೆ ಹೇಳಿ. ಕನ್ನಡದಲ್ಲಿ ಎಲ್ಲ ಹೀರೋ ಅವ್ರಿಗೂ ಮದ್ವೆ, ವಿಕ್ಕಿಗೆ ಮದ್ವೆ ಆಗಿಲ್ಲ, ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಹೀರೋಗಳಿಗೆ ಮದ್ವೆ ಆಗ್ಬಿಟ್ಟಿದೆ. ಹೌದಾ? ಈಗ ಬರ ಹೊಸ ಹುಡುಗರು ಯಾರು ಹೇಳೋ, ಧನ್ವೀರ ಅಂತ ಹೇಳೋಗ್ಲಿ ಪರವಾಗಿಲ್ಲ. ಧನ್ವೀರ್ ಬರ್ತಾನೆ, ಫ್ರೆಂಡ್ ತಾನೆ, ಅಪಹರಣ ಮಾಡೋದು ಬೇಕಾಗಿಲ್ಲ. ತುಂಬಾ ಜನಕ್ಕೆ ಮದ್ವೆ ಆಗ್ಬಿಡಿದೆ, ಸೊ ಬೇಡ ಸುಮ್ಮನೆ ಮದ್ವೆ ಹೋಗೋದು ಅಲ್ಲ, ಬೇಡ ಕರ್ಕೊಂಡು ಹೋಗ್ಬೇಡಿ. ನೀವು ಸುಮ್ಮನೆ ಯೋಚನೆ ಮಾಡಿ ಅಷ್ಟೇ, ಸದ್ಯಕ್ಕೆ ಮದ್ವೆ ಆದವ್ರನ್ನ ಹೇಳಿ ಪರವಾಗಿಲ್ಲ, ಯೋಗಿದು ಹೇಳ್ಬೋದು.
ಮದುವೆ ಆದರು ಯೋಗಿನೇ ಕರ್ಕೊಂಡು ಗುಡ್ ಫ್ರೆಂಡ್ಸ್ ಅಲ್ವಾ ಸೊ ಪ್ರಾಬ್ಲಿ ನಾವ್ ಹೆಂಗೋ ಒಂದೆಲ್ಲ ಐಲ್ಯಾಂಡ್ ಅಲ್ಲಿ ಕಂಡು ಹೋದ್ರೆ ವಿ ಕ್ಯಾನ್ ಸರ್ವೈವ್ ಹೋದ್ರೆ ಸೊ ಹಂಗೆ ಈ ಒಂದು ಅಜ್ಞಾತವಾಸ ಇದೆಯಲ್ಲ ನಮ್ಮ ಲೈಫಲ್ಲಿ ನಾವು ಮಾತಾಡ್ತಾ ಇದ್ವಿ ಯೋಗಿ ನೀವು ಕೂಡ ಅಜ್ಞಾತವಾಸ ಅನುಭವಿಸಿದ್ರಿ ನಾವೆಲ್ಲರೂ ಲಾಕ್ಡೌನ್ ಇಂದ ಅಜ್ಞಾತವಾಸ ಅನುಭವಿಸಿದ್ವಿ ಸೊ ಹೇಗಿತ್ತು ಈ ಟೈಮ್ ನೀವು ಹೆಂಗೆ ಟೈಮ್ ಪಾಸ್ ಮಾಡಿದ್ರಿ ಡೆಫಿನೆಟ್ಲಿ ಸರ್ ಮನೆಯಲ್ಲೇ ಇದ್ದು ಹೆಂಡತಿ ಮಗು ನಾನು ಅಪ್ಪ ಅಮ್ಮ ಮತ್ತು ನನ್ನ ಫ್ರೆಂಡ್ಸ್ ಸೊ ಇಷ್ಟು ಹೆಂಗೆ ಅಂದರೆ ಒಂದು ತುಂಬ ಖುಷಿ ಪಡೋ ವಿಷಯ ಏನಂದರೆ ನನ್ನ ಮಗಳು ಈಗ 2 ವರ್ಷ 3 ತಿಂಗಳೊಳಗೆ ಲಾಕ್ಡೌನು ಸೊ ನೀಟಾಗಿ ಅವಳು ಉಲ್ಟಾದ ಬಾಕೊಳ್ಳೋದು ಅಂಬೆ ಕಾಲಿಡೋದು ನಡಿಯೋದು ಮಾತಾಡೋದು ಅದೆಲ್ಲದನ್ನು ತುಂಬಾ ಹತ್ರನೇ ಇದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ನಲ್ಲ ಅದು ಭಾರಿ ಖುಷಿ ಆಯ್ತು ಅಂದ್ರೆ ಯಾವ ಮೂಮೆಂಟ್ನು ಮಿಸ್ ಮಾಡ್ಲಿಲ್ಲ ಇವೆಲ್ಲ ನೋಡ್ದಂಗ ಆಯ್ತು ಬಟ್ ಯಸ್ ಒಪ್ಕೊಳ್ಬೇಕಾಗಿರೋ ಫ್ಯಾಕ್ಟ್ ಏನಂದ್ರೆ ಎಲ್ರಿಗೂ ಅದು ಒಂದು ಕೆಟ್ಟ ಟೈಮ್ ನಮಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಏನಂದ್ರೆ ಎಲ್ಲರೂ ಕೆಲಸಗಳು ಹೋಯ್ತು ಪ್ರಾಣಗಳು ಹೋಯ್ತು ತುಂಬ ನಾವು ಇಷ್ಟಪಡೋರು ತುಂಬ ಜನ ನಮಗ್ ಸಿಗೋದೇ ಇಲ್ಲ ಅನ್ನೋ ತರ ಆಗೋಯ್ತು ಇದೆಲ್ಲ ಆದಾಗ ತುಂಬಾ ಬೇಜಾರ ಶ್ರೀನಿಕಾ ಅಂತ ಶ್ರೀನಿಕಾ ಲಕ್ಷ್ಮಿ ಹೆಸರು ಲಕ್ಷ್ಮಿ ಹೆಸರು ಸೊ ಇದು ಒಂದು ಏನೇಳಿ ಪರ್ಸನಲ್ ಲಾಕ್ಡೌನ್ ಆದರೆ ಪ್ರೊಫೆಷನಲ್ ಲಾಕ್ಡೌನ್ ಕೂಡ ಒಂದು ಆಗಿದೆ ಅಲ್ವಾ ಎಲ್ಲರೂ ಕೆಲಸ ಮಾಡೋಕೆ ಇಷ್ಟ ಹೊರಗಡೆ ಹೋಗ್ಬೇಕು ಇಷ್ಟ ಶೂಟಿಂಗ್ ಮಾಡ್ಬೇಕಂತ ಅದು ಮಾಡೋಕ್ಕಾಗದಿರೋದು ಅದೊಂದು ಬೇಜಾರಿತ್ತಲ್ಲ ಹೌದು ಅದ್ರ ಜೊತೆಗೆ ಇನ್ನೊಂದು ನನಗೆ ಅನ್ಸೋದು ಒಂದು ಸಕ್ಸಸ್ದು ಒಂದು ಅಜ್ಞಾತವಾಸ ಅಲ್ವಾ ಸಕ್ಸಸ್ ಸಿಗದಿದ್ರೆ ನಾವು ಸಿನಿಮಾ ಮಾಡಿದ್ರು ಅದು ಒಂದು ಅಜ್ಞಾತವಾಸ ಹೌದು ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸೋಲು ಗೆಲುವು ಸಿಹಿ ಕಹಿ ಇದ್ರ ಬಗ್ಗೆ ಹೌ ಯು ಡಿಫೈನ್ ಯಾಕೆಂದ್ರೆ ನಾನು ನಿಮ್ಮ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ನಿಮ್ಮ ಮೊದಲನೇ ಸಕ್ಸಸ್ ಆಮೇಲಿನ ಸಕ್ಸಸ್ಸು ಎಲ್ಲವೂ ನಾನು ನೋಡ್ಕೊಂಡು ಬಂದಿರೋದ್ರಿಂದ ಈ ಪ್ರಶ್ನೆಗೆ ಹೆಂಗೇನು ಹೆಂಗೆ ಇದನ್ನು ಫೇಸ್ ಮಾಡಿದ್ರಿ ನೀವೆಲ್ಲ ಇದನ್ನೆಲ್ಲ ಸರ್ ಸಿಂಪಲ್ ಸರ್ ಹಬ್ಬದ ದಿನ ಬೇವು ಬೆಲ್ಲ ತಿಂತೀವಲ್ಲ ಸರ್ ಅಲ್ವಾ ಇವಾಗ ನನಗೆ ಬರೀ ಬೆಲ್ಲ ಬೇಕು ಅಂತ ನಾನು ಬೆಲ್ಲ ತಿನ್ಕೊಂಡಿರೋಕ್ಕಾಗಲ್ಲ ಬೇವು ಜೊತೆಗೆ ಆದ್ರೇ ಅದು ಹಬ್ಬಕ್ಕೊಂದು ಕಳೆ ಇದು ತಿಂದ್ವಿ ಅನ್ನೋದು ಬ್ಯಾಲೆನ್ಸ್ಡ್ ಅದು ಇವಾಗಿಂದ ಅಂತಲ್ಲ ಪುರಾತನ ಕಾಲದಿಂದ ಬಂದಿರೋದು ಅದು ಸೊ ನಾನು ಹೊಸದಾಗಿ ಹೇಳೋ ಏನೋ ಅವಶ್ಯಕತೆ ಇಲ್ಲ ಸಕ್ಸಸ್ ಫೇಲ್ಯೂರ್ ಎರಡನ್ನು ನೀನು ಹ್ಯಾಂಡಲ್ ಮಾಡೋಕೆ ಗೊತ್ತಿದ್ರೆ ನಿನ್ನ ಜೀವನದಲ್ಲಿ ಗೆದ್ದೆ ಅನ್ನೋದು ಅದಕ್ಕಿಂತ ದೊಡ್ಡ ಸಕ್ಸಸ್ ನಿಮಗೆ ಇನ್ನೊಂದಿಲ್ಲ ಪ್ರೊಫೆಷ್ನಲ್ ಸಕ್ಸಸ್ಸು ಫೇಲ್ಯೂರ್ ದಟ್ ಈಸ್ ನಾರ್ಮಲ್ ನೀನು ಅದರಿಂದ ಏನು ಅರ್ಥ ಮಾಡ್ಕೊಂಡೆ ಅಂತ ನಾವು ಸಕ್ಸಸ್ಸಲ್ಲೇ ಇದ್ರೆ ನಾವು ನೆಕ್ಸ್ಟ್ ಬೋರ್ ಆಗ್ಬಿಡತ್ತ ಹೆಂಗೆ ಫೇಸ್ ಮಾಡಿದ್ರಿ ನೀವು ಹೌ ಡು ಯು ಫೇಸ್ ಯು ವಾಂಟ್ ಟು ಅಂದ್ರೆ ಅದ್ರದ್ದು ಏನಾದ್ರು ಒಂದು ಒಂದು ಫಾರ್ಮುಲಾ ಇದೆಯಾ ನೀವು ಸರ್ ಫಾರ್ಮುಲಾ ಏನಿಲ್ಲ ಓಕೆ ಇವಾಗ ಗೆದ್ದಿರೋದನ್ನ ಯಾವ ರೀತಿ ನಾನು ಅನುಭವಿಸ್ದೆ ಅನ್ನೋದು ಫಸ್ಟ್ ಬರುತ್ತಲ್ಲ ಗೆದ್ದಾಗ ಜಾಸ್ತಿ ತಲೆಗೆ ತುಂಬ್ಕೋಬಾರ್ದು ನಮ್ಮ ತಲೆ ನಮ್ಮ ಹೆಗಲ ಮೇಲೆ ಇರಬೇಕು ಅಂತ ಹೇಳ್ತಾರಲ್ಲ ಅಲ್ಲಿದ್ರೇನೆ ಆ ಒಂದು ಫೇಲಿಯರ್ನ ಕೂಡ ಅದೇ ರೀತಿ ನಾವು ಖಂಡಿತವಾಗ್ಲೂ ಇಲ್ಲ ಆಕ್ಚುಲಿ ನನ್ಗೇನ್ ಗೊತ್ತು ನಮ್ಮ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸು ಇವರೆಲ್ಲರೂ ನನ್ನ ಹಂಗೆ ಟ್ರೀಟ್ ಮಾಡೋರು ನಾನು ಏನೇ ಸಕ್ಸಸ್ ನೋಡಿದ್ರು ಅಷ್ಟೇ ನನಗೇನು ಇದೇನಿಲ್ಲ ಅಮ್ಮ ಜೀವನ ತುಂಬ ಇರುತ್ತೆ ಇದಿಷ್ಟೇ ಅಲ್ಲ ಆರಾಮಾಗಿರು ಈ ಒಂದು ಇಡಿಯವರಲ್ಲ ಅಲ್ಲ ಆ ಥರ ಹೆಂಗೆ ಅಂದರೆ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಹೇಳ್ತಾರೆ ಇವಾಗ ಈ ನಾಯಿಗಳಿಗೆ ಚೈನ್ ಹಾಕಿರ್ತೀವಿ ನಾವು ಏನಕ್ಕೆ ಹಾಕ್ತೀವಿ ಎಷ್ಟು ದೂರ ಹೋಗ್ತೇವೆ ಹೋಗು ಅಂತ ವಾಪಸ್ ಹಿಂದೆ ಜಗದಾಗ ಹಿಂದೆ ಬಂದೇ ಬರುತ್ತಲ್ಲ ಸೊ ಆ ಥರ ನಮ್ಮ ಮನೇಲಿ ನಾನು ಮಾಡಿದ್ದು ಚೈನ್ ಹಾಕಿಬಿಟ್ಟಿದ್ರು ಹೋಗು ಒಂದಷ್ಟು ದೂರ ಅಂತ ಅದೆಷ್ಟು ದೂರ ಲೂಸ್ ಆಗಿತ್ತು ಅಷ್ಟು ದೂರ ಇರೋದು ವಾಪಸ್ ಹೇಳ್ಕೊಳ್ಳೋರು ಬಾ ನಿನ್ನ ಜಾಗ ಇಲ್ಲಿದೆ ಬಾ ಅಂತ ಅಷ್ಟೇ ಹಂಗೆ ಸೊ ಹಾಗೆ ನಿಮ್ಮ ಮನೇಲಿ ನಿಮಗೆ ಅಂದರೆ ತೀರಾ ಸಕ್ಸಸ್ ಬಂದಾಗ ನಿಮಗೆ ತುಂಬ ಇದು ಆಗದಂಗೆ ಮತ್ತು ಫೇಲ್ಯೂರ್ ಬಂದಾಗ ಕೂಡ ಯು ಶುಡ್ ನಾಟ್ ಗೆಟ್ ಡಿಪ್ರೆಸ್ಡ್ ಹೌದು ಹೌದು ಆಮೇಲೆ ಇನ್ನೊಂದೇನು ಗೊತ್ತಾಯ್ತು ಸರ್ ನನಗೆ ಆ ವಯಸ್ಸಲ್ಲಿ ಸಕ್ಸಸ್ ಏನು ಅನ್ನೋದು ನನಗೆ ಅಷ್ಟೊಂದು ನೀಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ ಬಹುಶಃ ನನಗೀಗ 30 ವರ್ಷಕ್ಕೆ ಒಂದು 2 ಸಿನಿಮಾ ಈಗ ಶುರು ಮಾಡಿ ಹಿಟ್ಟಾಗ್ಬಿಟ್ಟಿದ್ರೆ ಬಹುಶಃ ನಾನು ಬದಲಾಗ್ಬಿಡ್ತಾ ಇದ್ದೆ ಅನ್ಸುತ್ತೆ ಆ ವಯಸ್ಸಲ್ಲಿ ಸಕ್ಸಸ್ ಏನು ಫೇಲ್ಯೂರ್ ಏನು ಗೊತ್ತಿಲ್ಲ 16-17 ವರ್ಷಕ್ಕೆ ಏನು ಗೊತ್ತಿಲ್ಲ ಅವಾಗೇನು ಕಾಲೇಜ್ ಬಿಡಬೇಕು ಅಂತ ಇತ್ತು ಕಾಲೇಜ್ ಬಿಟ್ಟೆ ಓಕೆ ಕಾಲೇಜ್ ಬಿಡಬೇಕಂತ ಇತ್ತು ನಿಮಗೆ ನನಗೆ ಓದ್ ನನಗೆ ಅಷ್ಟು ಇಷ್ಟ ಇಲ್ಲ ಅಂದರೆ ಫೇಲ್ಯೂರ್ ಸ್ಟೂಡೆಂಟು ಆ ಥರ ಅಲ್ಲ
70% 65-74 ಇಷ್ಟರಲ್ಲೇ ಇದ್ದಿದ್ದು. ಬಟ್ ಓದೋದ್ರ ಮೇಲೆ ಅಷ್ಟು ಆಸಕ್ತಿ ಹೊಟ್ಟೋಯ್ತು. ಯಾಕೆ ಒಂದ್ಸಲಿ ಸಿನಿಮಾಗೆ ಬಂದ್ಮೇಲೆ ಒಂದ್ಸಲಿ ಬಣ್ಣ ಹಚ್ಚಿ ಸಿನಿಮಾಲಿ ಇಡ್ಲಿ ಹೊಡೆ ತಿಂದ್ಮೇಲೆ ವಾಪಸ್ ಓದಬೇಕು ಮಾಡಬೇಕು ಅನ್ನೋದು ನನಗೆ ಬರಲಿಲ್ಲ. ಸೊ ಹಂಗಾಗಿ ನನ್ನ ಮನೇಲಿ ಹೇಳ್ದಲ್ಲ ನಾನು ಸಿನಿಮಾ ಮಾಡಬೇಕು ನಾನು ಓದಲ್ಲ ಅಂತ. ನಮ್ಮಪ್ಪ ಬೈದ್ಬಿಟ್ಟೆ ಹೋದ್ರು ಏನ ಮಾಡ್ಕೊಂಡು ಹೋಗು ಅಂತಂದರು. ನಮ್ಮಮ್ಮ ಇಡೀ ಅರ್ಧ ದಿನ ಬೈತಾನೆ ಇದ್ರು. ಆಮೇಲೆ ಒಂದಿನ ಇದು ಹೀರೋ ಆಗೋಕ್ಕೆ ಚಾನ್ಸ್ ಸಿಕ್ತು, ಹೀರೋ ಅದೇ ಇದೆಲ್ಲ ಆಯಿತು. ಸೊ ಆ ವಯಸ್ಸಲ್ಲಿ ಸಕ್ಸಸ್ ಏನು ಫೇಲ್ಯೂರ್ ಏನೇನು ಗೊತ್ತಿರಲಿಲ್ಲ. ಸೊ ಅದೊಂದು ಇದಾಯ್ತು. ತುಂಬ ಬೇಗ ನೀವು ಬಂದ್ರೆ ಆ್ಯಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ. ದುನಿಯಾ ನೆನೆಸ್ಕೊಂಡ್ರೆ ಲೂಸ್ ಮಾಡ ನೆನೆಸ್ಕೊಂಡ್ರೆ ಏನು ನೆನಪು ಬರುತ್ತೆ ಯೋಗಿ ನಿಮ್ಗೆ ಈಗ 13-14 ವರ್ಷ ಆಗೋಯ್ತು? ಹೌದು, ನನಗೆ ಮೊದಲನೇದು ಜ್ಞಾಪಕ ಬರೋದು ಆ ಸಿನಿಮಾ ಹೇಗೆ ಶುರು ಆಯಿತು ಅನ್ನೋದೇ ಒಂದು ಸಖತ್ ತಮಾಷೆ ವಿಷಯ. ವಿಜಯ್ ನಮ್ಮ ಮಾವ, ಎಲ್ಲರಿಗೂ ಗೊತ್ತು, ನಮ್ಮ ಮನೆಗೆ ಬಂದು ಸೂರಿ ಸರ್ನ ಕರ್ಕೊಂಡು ಈ ಥರ ಒಂದು ಕತೆ ಇದೆ ಪ್ರೊಡ್ಯೂಸ್ ಮಾಡಬೇಕು ಭಾವ ಅಂತೆಲ್ಲ ಬಂದಾಗ ನಮ್ಗೆ ಸಿನಿಮಾ ಅಂದರೆ ಗೊತ್ತಿಲ್ಲ ಅನ್ನಲ್ಲ. ವಿಜಯ್ ಒಬ್ರು ಸಿನಿಮಾದಲ್ಲಿ ಇದ್ದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಅಪ್ಪಂಗೆ ಸ್ವಲ್ಪ ಮಂಡ ಧೈರ್ಯ ಜಾಸ್ತಿ, ಆಯಿತು ನಡೆಯ ಮಾಡೋಣ ಅಂತ ಒಪ್ಕೊಂಡು ಸಿನಿಮಾ ಶುರು ಆಯಿತು. ಆಮೇಲೆ ನನಗೆ ಅದರಲ್ಲಿ ಒಂದು ಪಾತ್ರ ಇದೆ ಅಂತ ಗೊತ್ತಾಗಿದೆ ತುಂಬ ದಿನ ಆದಮೇಲೆ. ಮೊದಲನೇ ಶಾರ್ಟು ಸಿನಿಮಾ ಮಾಡಿದ್ದು ಆ್ಯಂಡ್ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿದ್ದು ಇದೆಲ್ಲ ಜ್ಞಾಪಕ ಬರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ನನ್ನ ಮೊದಲನೇ ಇಂಟರ್ವ್ಯೂ ಮಾಡಿದ್ದು ನೀವು, ಇವಾಗ ಮಾತಾಡ್ತಾ ಇದ್ವಿ ಇದಕ್ಕೆ ಮುಂಚೆ ನಾವು ಗ್ರೀನ್ ಹೌಸಲ್ಲಿ ಮಾಡಿದ್ದು, ಅದೊಂದು ಜ್ಞಾಪಕ ಬರುತ್ತೆ. ಎಲ್ಲ ಮೊದಲನೇದು ಅಂತ ಬರುತ್ತಲ್ಲ ಅದನ್ನು ಯಾವುದೂ ಬರೆಯೋಕ್ಕಾಗಲ್ಲ. ಎಕ್ಸಾಕ್ಟ್. ಸೊ ಆ ಥರ ವಂಡರ್ಫುಲ್. ಸೊ ನನಗೆ ಈಗಲೂ ನೆನಪಿದೆ ಅಂದರೆ ಒಂದು ಒಳ್ಳೆ ಸಿನಿಮಾ ಹೆಂಗೆ ಬರೀ ಹೀರೋ ಅಂತಲ್ಲ ಅದರಲ್ಲಿರುವಂಥ ಪೆಟ್ರೋಲ್ ಲೂಸ್ ಮಾದ ಅಥವಾ ಎಲ್ಲರೂ ಒಂಥರ ಏನೇಳಿ ಅಷ್ಟು ಫೇಮಸ್ ಆಗಿದ್ದು ನಾನು ಅದನ್ನು, ಅದು ದಟ್ಸ್ ವಂಡರ್ಫುಲ್ ಥಿಂಗ್. ಸೊ ಹಾಗೆ ಮತ್ತು ಸೂರ್ಯ ಜೊತೆಗೆ ಮತ್ತೆ ಏನು ಪ್ಲ್ಯಾನ್ ಇಲ್ಲ ಆಗಿಲ್ವಾ ಆಮೇಲೆ? ಸರ್ ಇಲ್ಲ, ಅವ್ರು ಬಿಜಿ ಆದರು, ಆಮೇಲೆ ನಾನು ನನ್ನ ಇದ್ರಲ್ಲಿ ಬಿಜಿ ಆದೆ. ಮಧ್ಯದಲ್ಲಿ ಕೆಲವೊಂದು ಎರಡು ಸಲ ಮಾಡೋಣ ಅಂತ ಆಯಿತು, ಬಟ್ ಅವ್ರ ಅವಕಾಶ ಆಗಲಿಲ್ಲ, ವರ್ಕೌಟ್ ಆಗಿಲ್ಲ. ನೋಡೋಣ ಮುಂದೆ ಆಗ್ಬೋದಲ್ಲ. ವಂಡರ್ಫುಲ್. ನಯನಕ್ಕೆ ನಯನ ಸೇರೋ ಕ್ಷಣ. ಸೊ ಈಗ ಮತ್ತೆ ನಾನು ಲಂಕೆಗೆ ಬರೋದಾದರೆ ಈ ಜನ ಕೂಡ ಅಜ್ಞಾತವಾಸದಲ್ಲಿದ್ದಾರೆ ರಾಮ್ಪ್ರಸಾದ್ ಅಲ್ವಾ? ಸೊ ಈಗ 50% ಬೇರೆ ಆಕ್ಯುಪೆನ್ಸಿ, ಒಂಥರ ಭಯ, ಒಂಥರ ನಿರೀಕ್ಷೆಗಳು, ಎಲ್ಲ ಒಂಥರ ಸಿನಿಮಾ ರಂಗ ಅಯೋಮಯ ಸ್ಥಿತಿಲಿದೆ. ಆದರೂ ಶೂಟಿಂಗ್ ಮಾಡ್ತಾ ಇದ್ದೀವಿ, ಆದರೂ ರಿಲೀಸ್ಗೆ ರೆಡಿ ಆಗ್ತಾ ಇದ್ದೀವಿ. ಏನನ್ಸುತ್ತೆ ಈ ಬಗ್ಗೆ? ಅದೇ ಅಲ್ವಾ, ಅದೇ ಅಲ್ವಾ ಭರವಸೆಯೇ ಬದುಕು. ಯಾವುದೇ ಕಾರಣಕ್ಕೂ ಅಳಕಾಗಲಿ ಮತ್ತೊಂದಾಗಲಿ ಖಂಡಿತವಾಗ್ಲೂ ಬೇಡ. ಆಲ್ಮೋಸ್ಟ್ ವ್ಯಾಕ್ಸಿನ್ ಆಗಿದೆ. ಅಟ್ ದ ಸೇಮ್ ಟೈಮ್ ಇವಾಗ ವೀಕೆಂಡ್ ಕರ್ಫ್ಯೂ ಏನಿತ್ತು ಅದನ್ನು ಕೂಡ ಲಿಫ್ಟ್ ಮಾಡಿದ್ದಾರೆ. ಸೊ ಜನ ಎಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಏನಂತಂದರೆ ಜನಕ್ಕೆ ಈ ರೀತಿ ತುಂಬ ಜನ ಈಗ ಬೇಜಾರಾಗಿದ್ದಾರಲ್ಲ, ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಬೇಕು. ಈ ಕರೋನಾಗೆ ಮದ್ದು ಅದೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಿನಿಮಾ ಅನ್ನೋದು ಕರೋನಾಗೆ ಮದ್ದು, ನನ್ನ ಸಿನಿಮಾ ಇನ್ಸ್ಟೆಂಟ್ ಮೆಡಿಸನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ವಂಡರ್ಫುಲ್. ಸೊ ಆ ನಿರೀಕ್ಷೆಗಳೇ ಖಂಡಿತವಾಗಿ. ಇನ್ನೊಂದು ನಾನು ಕೇಳಬೇಕು ಅಂದ್ಕೊಂಡೆ, ಮೂರು ಜನ ನಿಮ್ಮ ಗೊತ್ತಿಲ್ಲ ನನಗೆ, ಸಂಚಾರಿ ವಿಜಯ್ ಅವರು ನಿಮ್ಮ ಸಿನಿಮಾದಲ್ಲಿ ಏನು ಪಾತ್ರ ಮಾಡಿದ್ದಾರೆ? ಸೊ ನಿಮ್ಮ ಜೊತೆ ಏನು ರೀತ ಯಾರ ಜೊತೆ? ನಮಗೆ ಸಂಚಾರಿ ವಿಜಯ್ ಸರ್ ಜೊತೆ ಅವ್ರ ಜೊತೆ ಯಾವುದು ಸ್ಕ್ರೀನ್ ಸ್ಪೇಸ್ ಇರಲಿಲ್ಲ. ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಎರಾದು ಒಂದು ಎಪಿಸೋಡ್ ಇದೆ. ಸೊ ಆ ಎರಾದಲ್ಲಿ ಅದೊಂದು ಡಿಫ್ರೆಂಟ್ ಎಪಿಸೋಡ್. ಆ ಎರಾದಲ್ಲಿ ಇಟ್ ಲಿಂಕ್ಸ್ ಟು ಅವರ್ ಎಪಿಸೋಡ್ ಅಂದ್ರೆ ನಮ್ಗೆ. ಬಟ್ ಆ ಎರಾದಲ್ಲಿ ಸಂಚಾರಿ ವಿಜಯ್ ಸರ್ ಮೇನ್ ಲೀಡ್ ಆಗಿ ಮಾಡಿದ್ದಾರೆ. ನಮ್ಗೆ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ಲಿಲ್ಲ. ಬಟ್ ವಿ ಆರ್ ಸ್ಟಿಲ್ ಗ್ಲಾಡ್ ದಟ್ ಅವರು ಹೀಸ್ ಅ ಪಾರ್ಟ್ ಆಫ್ ಅವರ್. ಸೊ ಬಟ್ ವಿ ಆರ್ ವೆರಿ ಸ್ಯಾಡ್ ದಟ್ ಯು ನೋ ಹೀಸ್. ಏನು ಹೇಳಕ್ ಇಷ್ಟಪಡ್ತೀರಿ ನಿರ್ದೇಶಕರೇ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಅವರು ನಮ್ಮ ಜೊತೇಲಿ ಇಲ್ಲ ಅಂತ ನಾನು ಅಂದ್ಕೊಂಡೇ ಇಲ್ಲ. ಇವಾಗಲೂ ಅಷ್ಟೇ, ಯಾವಾಗಲೂ ಇರ್ತಾರೆ ಅವರು ಅಷ್ಟೇ. ಯಾಕೆ ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸಂಚಾರಿ ವಿಜಯ್ ಇದ್ದೇ ಇರ್ತಾರೆ. ಸೊ ನಮ್ಮ ಚಿತ್ರದಲ್ಲಿ ಅಂಥ ಒಂದು ಅದ್ಭುತವಾದ ಕಲಾವಿದ ಒಂದು ಅತ್ಯುತ್ತಮವಾದ ಪಾತ್ರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದೇ ನಮಗೊಂದು ಹೆಮ್ಮೆ ವಿಷಯ. ಅವ್ರ ಪಾತ್ರದ ಬಗ್ಗೆ ಏನು ಹೇಳಿದ್ದಕ್ಕೆ ಇಷ್ಟಪಡೋದಿಲ್ಲ, ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಇತ್ತು ಅವ್ರಿಗೆ. ಅದೇ ಅವನು ಬಂದು ಫಸ್ಟು ಕತೆ ಹೇಳಿದಾಗ ಮೊದಲು ಅವರು ಒಂದು ಅರ್ಧ ದಿನ ನಾವು ಒಟ್ಟಿಗೆನೆ ಇದ್ವಿ, ಅರ್ಧ ದಿನ ಅವ್ರು ನನ್ನ ಜೊತೆ ಏನು ಮಾತಾಡಲೇ ಇಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ. ಇಲ್ಲ ಇಲ್ಲ ಮನೆಯಲ್ಲಿ ಅವ್ರಿಗೆ ಮೊದಲನೇದಾಗಿ ಕತೆ ಹೇಳಿದಾಗ ತುಂಬಾ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಸೇಮ್ ಅದೇ ಥರನೇ, ನಿಜಾನ ನೀವು ಹೇಳ್ತಿರೋದು ನಿಜಾನ ಸರ್, ನನ್ನ ಸತ್ಯ ಘಟನೆ ನಾನು ನಿಮ್ಮ ಹತ್ರ ಹೇಳ್ತಿರೋದು ಅಂತಂದರೆ ನಿಜಾನ, ಅದೇ ಥರನ ಆ ಮಗು ಆ ಥರ ಬಿಹೇವ್ ಮಾಡುತ್ತಾ, ಆ ಈ ಥರನೂ ಇರ
ಈ ಥರ ಇರುತ್ತಾ, ಹೀಗೆ 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 ಒಂದಷ್ಟು ಹಲವಾರು ಪ್ರಶ್ನೆಗಳನ್ನ ಅವರು ಕೇಳ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಏನಂತಂದರೆ, ಅವರು ಚಿಕ್ಕಮಗಳೂರು ಕಡೆಯಿಂದ ಬಂದಂಥವರು, ಇದು ಹಳೆ ಮೈಸೂರು ವಿಭಾಗದಲ್ಲಿ ನಡೆಯುವಂಥ ಘಟನೆ ಅಷ್ಟನ್ನು ನಾನು ಹೇಳಬಲ್ಲೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಸ್ಲ್ಯಾಂಗ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮತ್ತು ಆ ಲೈಫ್ ಸ್ಟೈಲ್ ಏನಿದೆ ಅದೆಲ್ಲ ಎಂಟೈರ್ ಡಿಫ್ರೆಂಟ್. ಈ ಕರ್ನಾಟಕ ಒಂದೇ ಆದ್ರೂ ಕೂಡ ಹಲವಾರು ಸಾಂಸ್ಕೃತಿಕ ವಿಭಾಗಗಳು ಒಂಥರ ಡಿವೈಡ್ ಆಗಿದೆ ಅಲ್ವಾ. ಸೊ ಹಂಗಾಗಿ ಅಟ್ ದ ಸೇಮ್ ಟೈಮ್ ಈಗ ಅದೇ ವಿಭಾಗಕ್ಕೆ ಹೋದ್ರೂ ಕೂಡ ಆ ರೀತಿ ಸ್ಲ್ಯಾಂಗ್ ಸಿಗೋದಿಲ್ಲ ನೀವು ನೋಡಲಿಕ್ಕೆ, ಅದೊಂದು ಪ್ಲಸ್ ಆಗಿತ್ತು. ಸೊ ಹಂಗಾಗಿ ಅವ್ರು ಸ್ವಲ್ಪ ಆಮೇಲೆ ಅಟ್ ದ ಸೇಮ್ ಟೈಮ್, ಸರ್ ಇವಾಗಷ್ಟೇ ನಾ ಹೀರೋ ಮಾಡ್ತಾ ಇದ್ದೀನಿ, ನೀವು ಗೆಸ್ಟ್ ಅಪಿಯರೆನ್ಸ್ ಕೇಳ್ತಾ ಇದ್ದೀರಾ ಅಂತಲೂ ಕೂಡ ಹೇಳಿದ್ರು. ಅಟ್ ದ ಸೇಮ್ ಟೈಮ್, ಇಲ್ಲ ಸರ್ ನಾನು ಮಾಡ್ತೀನಿ ಸರ್, ಕತೆ ತುಂಬ ಚೆನ್ನಾಗಿದೆ, ಆಮೇಲೆ ನನಗೆ ಯೋಗಿಯವ್ರ ಜೊತೆ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದೀನಿ, ಅದೊಂದು ನನಗೂ ಖುಷಿ ಇದೆ, ಮಾಡ್ತೀನಿ ಸರ್ ಅಂತ ಹೇಳಿ ತುಂಬ ಖುಷಿ ಪಟ್ಟುಕೊಂಡು ಮಾಡಿಕೊಟ್ರು. ಹೌದು. ಎಷ್ಟು ದಿನ ಶೂಟ್ ಮಾಡಿದ್ರಿ ನೀವು ಅವ್ರ ಜೊತೆ? ಅವ್ರ ಪೋರ್ಷನ್ ನಾವು 10 ಡೇಸ್ ಶೂಟ್ ಮಾಡಿದ್ವಿ. ಹೌದಾ? ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಯಾಕೆ ಹೇಳ್ತೀನಿ ಹೇಳಿ, ಒಂದು ಸಿಂಪಲ್ ನಂದು ಒಂದು ಅನೆಕ್ಡೋಟ್ ಹೇಳ್ತೀನಿ. ನಾನು ಒಂದು ಸಿನಿಮಾ ನಿರ್ದೇಶನ ಮಾಡಿದಾಗ ನಾನು ಅವ್ರಿಗೆ ಒಂದು ಸಣ್ಣದು ಒಂದು ಏನಳಿ ಒಂದು ಆಡಿಷನ್ ಸೀನ್ ಇರುತ್ತೆ, ಅದರಲ್ಲಿ ಒಬ್ಬ ಆ್ಯಕ್ಟ್ರಾಗಿ ವಿಜಯ್ ಬರ್ತಾರೆ. ಬಂದಾಗ ಒಂದು ಹಾಗೆ ನಾನು ಕರೆದಿದ್ದೆ ನಿಮ್ಮದೊಂದು ಆಡಿಷನ್. ಅವ್ರು ಅವಾಗ ಏನು ಹೇಳಿದರು ಅಂದರೆ, ಗೌರೀಶ್ ನಾನು ಈವರೆಗೆ ಸಿನಿಮಾ ಮಾಡಿದ್ದೇನೆ, ಅದರಲ್ಲಿ ಒಂದು ಒಳ್ಳೆ ಡೈಲಾಗ್ಗಳು ಒಂದು ಅಲ್ಲಲ್ಲ ನಾ ಸಿನಿಮಾ ಮಾಡಿರ್ಲಿಕ್ಕೆ ಅಂತ. ಹಾಂ, ಅದರಲ್ಲಿ ಒಂದೇ ಒಂದು ಸೀನ್ ಇದೆ ಅಷ್ಟೇ. ಅವರೆಲ್ಲ ಸಿನಿಮಾಗಳ ಡೈಲಾಗ್ಗಳನ್ನ ತೊಗೊಂಡು ಅದನ್ನು ಕಂಬೈನ್ ಮಾಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದರು ಅಂತಂದರೆ, ಅದು ಕೇಳ್ತಿದ್ದಂಗೆ ಕಣ್ಣಲ್ಲಿ ನೀರು. ಯಾಕಂದರೆ ಅದು ತುಂಬ ಟ್ರಾಜಿಕ್, ಅದು ಹರಿವು ಸಿನಿಮಾ ಅದೆಲ್ಲ ತೊಗೊಂಡು ನನಗೆ ಅದೆಲ್ಲ ನೆನಪು ಬರುತ್ತೆ ಅವರು. ಸೊ ಅದಕ್ಕೆ ನಿಮಗೆ ನಾನು ಕೇಳ್ತಾ ಇದ್ದೆ. ಸೊ ಯಾಕಂದರೆ ಒಬ್ಬ ನಟ ಅಂದರೆ ಕೆಲವರಿಗೆ ಅನಿಸುತ್ತೆ ಇವ್ರು ಹುಟ್ಟಿರೋದೇ ಇದಕ್ಕೆ ಅಂತ ಅಲ್ವಾ. ಎಷ್ಟು ನ್ಯಾಚುರಲ್ ಆಗಿ ಅವರು ಅಂದರೆ ಆ ಏನೋ ಒಂದು ಕಷ್ಟಪಡೋದಾಗಲಿ ಅದೆಲ್ಲ ಏನೂ ಇಲ್ಲ, ಹೀ ಈಸ್ ಬಾರ್ನ್ ಟು ಬಿ ಅನ್ ಆ್ಯಕ್ಟರ್ ಅಂತ. ಕಟ್ ಶಾರ್ಟ್ ಆಗಿರೋದು ಭಾಳ ಬೇಜಾರು. ಸೊ ನೀವು ಹೇಳ್ತಾ ಇದ್ರಿ, ಸಾರಿ, 10 ದಿನದ ಹೇಗಿತ್ತು ನಿಮ್ಮ? ಅದು ನಿಜವಾಗ್ಲೂ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ನಿಜ. ಅದೇ ನೀವು ಇವಾಗ ನೀವು ಹೇಳ್ದಂಗೆ ಅವ್ರ ಡೆಡಿಕೇಶನ್ ಯಾವ ರೀತಿ ಇತ್ತು ಅಂತಂದರೆ, ಫೈಟ್ ಸೀನ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಅದನ್ನೇ ಮಾಸ್ಟ್ರು ಕಟ್ ಶಾಟ್ ಪ್ಲ್ಯಾನ್ ಮಾಡಿದರು. ಬಟ್ ಒಂದು ಶಾಟ್ ಅವ್ರು ಯಾವ ರೀತಿ ಮಾಡಿಕೊಟ್ರು ಅಂತಂದರೆ, ನಾವು ಆ ಶಾಟ್ ನನ್ನ ಅದೇ ಥರ ಫುಲ್ ಬಿಟ್ಟಿದ್ದೀವಿ, ನಮ್ಗೆ ಮನಸ್ಸು ಬರಲಿಲ್ಲ ಆ ಶಾಟ್ನ ಕಟ್ ಮಾಡಿ ಮಾಡಿ ಮಾಡಿ. ತುಂಬ ಆ್ಯಂಗಲ್ಸ್ನ ಶೂಟ್ ಮಾಡಿದರೂ ಕೂಡ ಆ ಶಾಟ್ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಅವ್ರು ಅಂತ ಫಿಸಿಕಲಿ ತುಂಬ ಕಷ್ಟ ಆಗಿತ್ತು ಆ ಶಾಟ್ ಮಾಡೋದು ಅವ್ರಿಗೆ, ತುಂಬ ಒಂಥರ ಇದು ಇತ್ತು, ಮಂಡಿ ಮೇಲೆ ನಡೆಯುವಂಥದ್ದಿತ್ತು ಅದೆಲ್ಲ ಅವ್ರಿಗೆ, ಮತ್ತು ಧೂಳು ಪ್ರೊಫೈಲಲ್ಲೆಲ್ಲ ಹಾಕಿರ್ತೀವಿ, ಅಷ್ಟೆಲ್ಲ ಕಣ್ಣಿಗೆಲ್ಲ ಧೂಳೆಲ್ಲ ಬೀಳ್ತಾ ಇತ್ತು. ಆದ್ರೂ ಕೂಡ ಅದನ್ನ ಯಾವುದನ್ನು ಲೆಕ್ಕಿಸ್ತೇನೆ. ಸೊ ಎಷ್ಟು ಅದ್ಭುತವಾಗಿ ಮಾಡಿಕೊಟ್ರು ಅಂತ ಅಂದರೆ, ಆ ಶಾಟ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಾವ್ ಅಂತ ಅಂತ ಅನಿಸುತ್ತೆ. ವಂಡರ್ಫುಲ್. ಸೊ 10th ರಿಲೀಸು. ಹೌದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಲಂಕೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಲಂಕೆ ಸಿನಿಮಾದ ಸಂಗೀತ ನಿರ್ದೇಶಕ ಕಾರ್ತಿಕ್ ಶರ್ಮಾ ಈಗ ನಮ್ಮೊಂದಿಗಿದ್ದಾರೆ. ಕಾರ್ತಿಕ್ ನಮಸ್ಕಾರ ಮತ್ತು ಸ್ವಾಗತ ಈ ಕಾರ್ಯಕ್ಕೆ. ಸೊ ಹೇಗಿದ್ದೀರಿ ಕಾರ್ತಿಕ್? ಸೂಪರ್, ವೆರಿ ಗುಡ್. ಸೊ ನೀವು ಮ್ಯೂಸಿಕ್ ಡೈರೆಕ್ಟರ್ ಹಿಂಗೆಲ್ಲ ಮಾಡ್ಕೊಂಡು ನಿಮ್ಮ ಮೂಡಲ್ಲಿ ಇರ್ತೀವಿ ಏನೋ ಮಾಡ್ತಾ ಇರ್ತೀವಿ ಅಲ್ವಾ? ಅವ್ರು ಬಂದು ಕೂತ್ಕೊಂಡಾಗ ಏನೋ ಹಿಂಗೆ ಮಾಡಿದ್ರು ಅವ್ರದೇ, ಇವರು ಒಂಥರ ಮೂಡಲ್ಲಿ ಇರ್ತಾರೆ. ಆಮೇಲೆ ಲಿರಿಸಿಸ್ಟ್ಗಳು ಒಂಥರ, ಅವರು ಏನೋ ಒಂದು ಏನೋ ಶಬ್ದ ಸಿಕ್ಕರೆ ಅದನ್ನೇ ಒಂದು ಏನೋ ಒಂದು ಮಾಡ್ಕೊಂಡಿರ್ತಾರೆ, ಆ ಥರ ಇರುತ್ತೆ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಲಂಕೆನಲ್ಲಿ? ಏನು ಮಾಡಿದ್ರಿ ನೀವು ಲಂಕೆನಲ್ಲಿ? 4 ಸಾಂಗು ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ 2 ಬಿಟ್ ಸಾಂಗ್ಸ್ ಇದೆ. ಓಕೆ ಓಕೆ. ತುಂಬ ಮಜವಾಗಿ ಮಾಡಿದ್ದು, ತುಂಬ ಈಸಿಯಾಗಿ. ಒಂದು ಹಾಡು ನಾನು ಕೇಳಿದೆ, 2 ಹಾಡು ಕೇಳಿದೆ ಆ್ಯಕ್ಚುಲಿ. 2 ಹಾಡು ನೀವು ಹೊರಗಡೆ ಬಿಟ್ಟರೆ ಅನಿಸುತ್ತೆ. ಅದ್ರಲ್ಲಿ ಒಂದು ತುಂಬ ಮಾಸ್ ಆಗಿ ಲೂಸ್ ಮಾದ ಯೋಗಿ ಬಂದ ಆ ಥರ ಒಂದು ಇದೆ, ಆಮೇಲೆ ಇನ್ನೊಂದು ರೊಮ್ಯಾಂಟಿಕ್. ನೀವು ಬರೀ ಆಡಿಯೋ ಮಾತ್ರ ಬಿಟ್ಟಿದ್ರೆ? ಆಡಿಯೋ ಮಾತ್ರ. ಹಾಂ, ವಿಡಿಯೋ ಮಾತ್ರ 2 ಇದೆ. ಸೊ ಹೇಗಿತ್ತು ಈ ಅನುಭವ? ಮಜಾ ಆಯಿತು. ಅಂದರೆ ಮಾಸ್ ಸಿನಿಮಾಗೆ ಏನು ಬೇಕು ಅದನ್ನೇ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದೇ ಸ್ಟ್ರೆಸ್ಲೆಸ್ ಆಗಿ ಮಾಡಿರೋದು. ತುಂಬ ಅಯ್ಯೋ ಹೀಗೆ ಮಾಡ್ಬೇಕಲ್ಲ, ಹಾಗೆ ಮಾಡ್ಬೇಕಲ್ಲ, ಏನೋ ಪ್ರೂವ್ ಮಾಡ್ಬೇಕಲ್ಲ, ಆ ಥರದ್ದು ಏನೂ ಮಾಡಲಿಲ್ಲ. ಅಂದರೆ ತುಂಬ ಈಸಿಯಾಗಿ ಮಾಡಿದೆ ಮಾಸ್ ಸಿನಿಮಾಗೆ. ಮಾಸ್ ಸಿನಿಮಾಗೆ ಆಬ್ವಿಯಸ್ಲಿ ನಾನು ಮತ್ತೆ ಹೇಳ್ತಾ ಇದ್ದೆ, ಪ್ರೀವಿಯಸ್ ಸಿನಿಮಾ ನಾನು ಇವ್ರದ್ದು ಮಾಡಿದಾಗ ಅದರಲ್ಲಿ ಡ್ಯಾನ್ಸ್ ನಂಬರ್ ಇರಲಿಲ್ಲ, ಲಂಬೋದರ. ಸೊ ಇವ್ರ ಫ್ಯಾನ್ಸ್ ಎಲ್ಲ ನನಗೆ ಫೇಸ್ಬುಕ್ಕಲ್ಲೆಲ್ಲ ಬೈತಿದ್ರು, ನಂಗೆ ಒಂದು ಡ್ಯಾನ್ಸ್ ನಂಬರ್ ಇಲ್ಲ, ಏ ಒಂದು ಡ್ಯಾನ್ಸ್ ನಂಬರ್ ಇಟ್ಟಿಲ್ಲ ಅಂತ. ನಾನು ಈ ಸಿನಿಮಾಲಿ ಫಸ್ಟ್ ಥಿಂಗ್ ಮಾಡಿದ್ದೆ ಡ್ಯಾನ್ಸ್ ನಂಬರು. ಸೊ ಲೂಸ್ ಮಾದ
ಅಂದರೆ ಎರಡು ಸಾಂಗಲ್ಲೂ ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದು ಬೇಕು, ಒಂದು ಮಾಸ್ ಸಿನಿಮಾ ಅಂದಾಗ ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಟಪಾಂಗುಚಿ ಅಥವಾ ಟಪಾಂಗುಚಿ ಅಂತಲ್ಲ ಒಂದು ಡ್ಯಾನ್ಸ್ ನಂಬರ್ಸ್ ಬೇಕೇ ಬೇಕು, ಅದು ಬೇಕು. ಆ್ಯಂಡ್ ಸೆಂಟಿಮೆಂಟ್ಸ್ ಆ್ಯಂಡ್ ಮೋರ್ ಓವರ್ ಒಂದು ಫೈಟಲ್ಲಿ ನಾವು ಹೇಗೆ ಆ ಫೈಟ್ನ ಕ್ಯಾರಿ ಮಾಡ್ತೀವಿ ಅನ್ನೋದು ಇರುತ್ತೆ. ಬಿಕಾಸ್ ಈ ಸಿನಿಮಾಲಂತೂ 4-5-6 ಫೈಟ್ ಇದೆ. ಸೊ 6 ಫೈಟ್ಗೂ ನಾನು ಬೇರೆ ಥರ ಮ್ಯೂಸಿಕ್ ಮಾಡಬೇಕು ಹಂಗೆ. ಸೊ ಒಂದೊಂದನ್ನ ಒಂದೊಂದು ಥೀಮ್ ಥರ ಇಟ್ಕೊಂಡು ಮಾಡಿದ್ದೀನಿ. ಬರೀ ಗಂಡಸರ ಫೈಟ್ ಮಾಡಿದ್ರೆ ಹೆಣ್ಮಕ್ಳು ಫೈಟ್ ಮಾಡಿದ್ದಾರೆ ಇದರಲ್ಲಿ? ಇಲ್ಲ, ನಿಜವಾಗ್ಲೂ ಹೆಣ್ಮಕ್ಳು ಫೈಟ್ ಮಾಡಿದ್ದಾರೆ. ಹೌದಾ? ಸೊ ಅದಕ್ಕೆ ಗಂಡಸರ ಫೈಟ್ ಮಾಡೋ ಮ್ಯೂಸಿಕ್ ಕೊಡೋದಕ್ಕೂ ಮತ್ತೆ ಹೆಣ್ಮಕ್ಳು ಮಾಡೋದಕ್ಕೆ ಮಾಡೋದ್ರಿಂದ ನನಗೆ ಹೌದು ಹೌದು. ಯೂಶಲಿ ಗಂಡಸ್ರಂದ್ರೆ ಒಂದು ನಾವು ಕೋರಸ್ ಮಾಡ್ಬೇಕಾದ್ರೆ ಒಂದು ರೈ ಬ್ರೈ ಅಂತೆಲ್ಲ ಅಂದಾಗ ಒಂದು ಹುಡುಗರೇ ಮಾಡ್ತಾರೆ, ಬಟ್ ಇದ್ರಲ್ಲಿ ಎಲ್ಲಿ ಹುಡುಗಿರ್ನ ತರೋದು ಅನ್ನೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇತ್ತು ಅಂದ್ರೆ ಕೋರಸ್ ಸಿಂಗರ್ಸ್ನ ಈ ತರ ಎಲ್ಲ ಹಾಡೋದಕ್ಕೆ. ಬಟ್ ಹಂಗ್ ನೋಡ್ಕೊಂಡ್ರೆ ಇದು ಮಿಕ್ಸ್ಡ್ ಫೈಟ್ ಆಗಿರೋದ್ರಿಂದ ಸೊ ಅಲ್ಲೇ ಬ್ಯಾಲೆನ್ಸ್ ಆಯ್ತು. ಯಾವ ಹಾಡು ಆಡ್ತೀರಾ ನಮ್ಗೆ ಈಗ ಇಲ್ಲಿ ಸೇರ್ಕೊಂಡು ಹಾಡೋ? ಯಾವ ಹಾಡು ಹಾಡುವುದು? ಓಕೆ, ನಯನಕ್ಕೆ ನಯನ ಸೇರೋ ಕ್ಷಣ ತನನನಾನ ರೋಮಾಂಚನ ಮನದ ಮರುಭೂಮಿಯಲ್ಲಿ ಜಾದು ಆಗೋಗಿ ಹಿಮದ ಮಳೆ ಬಂದಿತ್ತಲ್ಲ ಇಂದು ಜೋರಾಗಿ ಯೋಚನೆಯ ಮರೆತು ಯೋಗದಲ್ಲಿ ಅರಿತು ಜೀವನದ ಕಡಲು ಜೇನಾಗಿದೆ ನಯನಕ್ಕೆ ನಯನ ಸೇರೋ ಕ್ಷಣ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಹಾಗೆ ಈಗ ಯೋಗಿ ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ, ನಿಮಗೆ ರೊಮ್ಯಾಂಟಿಕ್ಕು ಆಮೇಲೆ ಆ್ಯಕ್ಷನ್ನು ಎಮೋಷ್ನಲ್ ಎಲ್ಲ ಥರದ ಸೀನ್ ಬರುತ್ತೆ, ನೀವು ಯಾವುದ್ರಲ್ಲಿ ತುಂಬ ಕಂಫರ್ಟಬಲ್ ಅನಿಸುತ್ತೆ? ನಾನು ಆ್ಯಕ್ಷನ್ನು ಭಾರಿ ಕಂಫರ್ಟಬಲ್, ಯಾಕಂದರೆ ಅಭ್ಯಾಸ ಆಗೋಗಿದೆ ಫಸ್ಟ್ ಸಿನಿಮಾ ಇಂದ ಮಾಡಿ 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 ಅಭ್ಯಾಸ ಆಗಿದೆ. ಆಮೇಲೆ ಕಮ್ಮಿ ಡೈಲಾಗ್ಸ್ ಇರಬೇಕು. ಓ, ಲೆಂತಿ ಡೈಲಾಗ್ಸ್ ಕೊಟ್ಟರೆ ನಾನು ಫಸ್ಟೇ ಹೇಳ್ಬಿಡ್ತೀನಿ, ದಯವಿಟ್ಟು ತೆಗೆದುಬಿಡಿ, ನನಗೆ ಆಗಲ್ಲ ಇದೆ. ಇದಕ್ಕೆ ಅಂತ ಕೆಲವರು ಇದ್ದಾರೆ, ಅವ್ರ ಕೊಡಿ, ನನಗೆ ಆಗಲ್ಲ ಇದೆ. ಯಾಕಂದರೆ 2-3 ಲೈನ್ ಹೇಳಿ ಅಭ್ಯಾಸ ಆಗಿರೋದ್ರಿಂದ ನನಗೆ ಹೇಳೋಕ್ಕಾಗಲ್ಲ. ಆಮೇಲೆ ನಾನು ನಾರ್ಮಲಾಗಿ ಮಾತಾಡೋದು ನಿಧಾನ, ಯಾಕೆ ಅದನ್ನ ಫಾಸ್ಟಾಗಿ ಮಾಡ್ಬೇಕನ್ನೋದು. ಹೌದು, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ನಾನು. ಏಕೆ ಅದೇ ಇಲ್ಲ, ನಾರ್ಮಲ್ ಆಗಿ ಕಮ್ಮಿನೇ ಮಾತಾಡೋದು. ಯಾರಾದರೂ ಬಕ್ರಾ ಸಿಗಾಕೊಂಡ್ರೆ ಜಾಸ್ತಿ ಮಾತಾಡ್ತೀನಿ ಅಷ್ಟೇ, ಅದು ವಿಷಯ. ಯಾರ ಜೊತೆ ತುಂಬಾ ಕಂಫರ್ಟಬಲ್ ಚೆನ್ನಾಗಿ ಮಾತಾಡ್ಬೋದು ಅವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ. ನಾನು ಬಕ್ರಾ ಜೊತೆ ಕಂಫರ್ಟಬಲ್ ಅಂತ ಹೇಳ್ತಾರೆ ಆ ಥರ ಆಕ್ಷನ್ ಚಿಕ್ಕ ಚಿಕ್ಕ ಡೈಲಾಗ್ಸು. ರೊಮ್ಯಾಂಟಿಕ್ ಸೀನ್ಗಳಲ್ಲಿ ಹೇಗಿರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಸರ್? ಅದೇ ನನ್ಗೆ ಸ್ವಲ್ಪ ಹಿಂಸೆ ಅನ್ಸೋದು. ರೊಮ್ಯಾಂಟಿಕ್ ಸೀನ್ ಅಂದರೆ ನನಗೆ ನಮ್ಮ ಡೈರೆಕ್ಟರ್ ಬಂದು ಎಕ್ಸ್ಪ್ಲೇನ್ ಮಾಡೋರು, ಸರ್ ಈ ಥರ ಇವತ್ತು ಸೀನ್ ಇರುತ್ತೆ, ಹಿಂಗೆ ಶೂಟ್ ಮಾಡೋಣ ಅಂತ. ನಾನು ಸರ್ ಕಷ್ಟ ಆಗೋಗುತ್ತೆ, ನನಗೆ ಆಗಲ್ಲ ಸರ್ ಅದು. ಸಣ್ಣ ಪುಟ್ಟ ಓಕೆ ಇಟ್ಕೊಳ್ಳೋದು ತಪ್ಕೊಳ್ಳೋದು ಆ ಥರದ್ದೆಲ್ಲ ಓಕೆ, ಬಟ್ ನನಗೆ ಅಂದರೆ ತೀರಾ ಇದು ಮಾಡೋದು ನನಗೆ ಅದು ಆಗಲ್ಲ. ಅಂದರೆ ಅವ್ರ ಪಾಪ ಏನೋ ವಿಷನ್ ಇರುತ್ತೆ, ಅವ್ರಿಗೆ ಆಸೆ ಇರುತ್ತೆ, ಹಿಂಗೆ ಹಿಂಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಸೀನ್ ಅಂತ. ದೆನ್ ಆಮೇಲೆ ಒಪ್ಕೊಂಡ್ರು ಅವರು. ಆಮೇಲೆ ಇವ್ರ ಜೊತೆ ಅಂತ ಇದ್ದಿದ್ದು ಕಷ್ಟ ನಮ್ಗೆ, ಯಾಕಂದ್ರೆ ಮೂರತ್ತು ನಗ್ತಾನೆ ಇರ್ತೀವಿ, ರೇಗಿಸ್ತಾನೆ ಇರ್ತೀನಿ. ನಮ್ಮ ಹುಡುಗರು ಅವ್ಳ ಹುಡುಗರು ಎಲ್ಲರೂ ನಗ್ತಾನೆ ಇರ್ತೀವಿ. ಯಾವ್ದಾದ್ರು ಒಂದು ಈ ನಯನಕ್ಕೆ ನಯನ ಸಾಂಗ್ ಇದೆ ಅಲ್ಲ, ಅದ್ರಲ್ಲಿ ಜಾಸ್ತಿ ಕಣ್ಣಲ್ಲಿ ನೋಡೋವಂಥದ್ದು ಐ ಕಾಂಟ್ಯಾಕ್ಟ್ ಜಾಸ್ತಿ ಇದೆ. ನಾವು ಪ್ರತಿ ಶಾಟ್ ಅಲ್ಲಿ ನೋಡಿದಾಗ್ಲೂ ನಗು ನಮ್ಗೆ, ಅಯ್ಯೋ ಇದು ಭಾರಿ ಕಷ್ಟ. ರೊಮ್ಯಾನ್ಸ್ ಮಾಡಿದ್ದು ಚೆನ್ನಾಗಿತ್ತು, ಯಾರ ಜೊತೆ ಚೆನ್ನಾಗಿತ್ತು ಅನ್ನೋದಕ್ಕಿನ್ನ ಯಾಕೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ.
ಇದು ಇವ್ರ ಜೊತೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ನಲ್ಲ, ಬಿಕಾಸ್ ಆಗಲ್ಲ ಐ ಕಾಂಟ್ಯಾಕ್ಟ್ ಅಂತ. ಕಾವ್ಯ ಶೆಟ್ಟಿ ಅವ್ರ ಜೊತೆ ಒಂದು ಸಾಂಗ್ ಇದೆ, ಅವ್ರು ಏನಾದ್ರು ಸ್ವಲ್ಪ ಉದ್ದ ಇದ್ದಾಳೆ ಆ ಹುಡುಗಿ, ಸೊ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗತ್ತೆ. ಈ ಹುಡುಗಿಯರ ಹಿಂಗ್ ನೋಡ್ತಾ ಇರ್ಬೇಕು, ಅರ್ಧ ಕತ್ನ ಬರುತ್ತೆ ಇದಾಗತ್ತೆ. ಚೆನ್ನಾಗಿತ್ತು ಕಾವ್ಯ ಶೆಟ್ಟಿ ಜೊತೆ. ನಿಮ್ದು ಯೋಗಿ ಬಿಟ್ಟು ಬೇರೆ ಏನಾದ್ರು ಇದೆಯಾ ರಾವಣ? ನೀವು ಪ್ರಶಾಂತ್ ಸಿದ್ದಿ ಜೊತೆ ರೊಮ್ಯಾನ್ಸ್ ಇದೆ? ಡ್ಯಾನಿ ಕುಟಪ್ಪ ಜೊತೆ ಇರ್ಬೇಕು ರೊಮ್ಯಾನ್ಸ್? ಇಲ್ಲ, ನಾನು ಈ ಮಾತು ಹೇಳಬೇಕು ಯಾಕಂದ್ರೆ ಗೌರೀಶ್ ಅಕ್ಕಿ ಸ್ಟುಡಿಯೋಸ್ ಅವರ ಈ ಚಾನೆಲ್ನ ಬರುವಂತ ಪ್ರೋಗ್ರಾಮ್ಸ್ ನಾನು ತುಂಬಾ ನೋಡ್ತಾ ಇರ್ತೀನಿ, ಅಂಡ್ ಸಾಕಷ್ಟು ಎಪಿಸೋಡ್ಸ್ ನ ನೋಡಿದ್ದೀನಿ. ಸೊ ನೀವು ಕೂಡ ನೋಡಿ ಅಂಡ್ ಗೌರೀಶ್ ಅಕ್ಕಿ ಸ್ಟುಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡಿ. ಇದು ಲಂಕೆ ಕುರಿತಾಗಿ ಒಂದು ಕಾರ್ಯಕ್ರಮ. ಸೊ ಲಂಕೆ ಅಂದ ತಕ್ಷಣ ಭಾಳಷ್ಟು ಇಮೇಜಸ್ ಮನಸ್ಸಿಗೆ ಬರ್ತವೆ, ಭಾಳಷ್ಟು ಕ್ಯಾರೆಕ್ಟರ್ ನೆನಪಿಗೆ ಬರ್ತವೆ. ಸೊ ಹಾಗೆ ನಿರ್ದೇಶಕರ ಮನಸ್ಸಲ್ಲಿ ಯಾವ ಲಂಕೆ ಕ್ರಿಯೇಟ್ ಆಗಿದೆ, ಇವರು ಏನೆಲ್ಲ ಪ್ಲೇ ಮಾಡಿದ್ರೆ ಅದನ್ನು ಸಿನಿಮಾ ನಾವು ನೋಡಿದರೆ ಗೊತ್ತಾಗುತ್ತೆ. 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಲ್ವಾ? ಇದೇ ತಿಂಗಳ 10ನೇ ತಾರೀಕು ಸೆಪ್ಟೆಂಬರ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಸಪೋರ್ಟ್ ಇರಲಿ ಈ ತಂಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರ್ತಿಕ್ ತುಂಬ ಧನ್ಯವಾದ ನಮ್ಮ ಜೊತೆ ಮಾತಾಡಿ, ಥ್ಯಾಂಕ್ ಯು ವೆರಿ ಮಚ್. ಯೋಗಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಕೂಡ, ಆಲ್ ದ ಬೆಸ್ಟ್. ಖುಷಿ, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡ್ತಾರಿ ಗೌರೀಶ್ ಅಕ್ಕಿ ಸ್ಟುಡಿಯೋ, ಮತ್ತು ಖಂಡಿತ ನೋಡಿ ಲಂಕೆ.